ಈ ಚಾನಲ್ನಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ, ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವರೇಟ್ ಯೂಟ್ಯೂಬರ್. ಹೇ ಕಿರಿ ಗುರು, ನಂದು ಬೇರೆನೇ ಫ್ಲೋ. ಗುರುವೆ, ಮುಂಚೆ ಒಂದು ಕಾಲ ಇತ್ತು ಟ್ರೋಲ್ ಆಗ್ತೀವಿ ಅಂತ ಭಯ ಪಡ್ಕೊಂಡು ವಿಡಿಯೋಸ್ ಡಿಲೀಟ್ ಮಾಡ್ತಿದ್ರು, ಆದ್ರೆ ಈಗ ಟ್ರೋಲ್ ಆಗ್ಲಿ ಅಂತಾನೆ ಚೂತಿಯಗಳ ತರ ವಿಡಿಯೋಸ್ ಮಾಡ್ತಾರೆ. ನೆನ್ನೆಲ್ಲ ಚಿಕನ್ ಮಟನ್ ಎಲ್ಲ ತಿಂದ್ವಾ, ಮಲ್ಕೊಂಡಿದ್ದೀನಿ ರಾತ್ರಿ 3 ಗಂಟೆ, ಹೊಟ್ಟೆ ಎಲ್ಲ ಗುಡ್ಗುಡ 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 ಅಂತ ಇದೆ. ಆಮೇಲೆ ನೋಡಿದ್ರೆ ಬೇದಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬೇದಿ ಆಗ್ತಾ ಇತ್ತು. ORS ಕುಡಿದೆ, ಎಳ್ನೀರು ಕುಡಿದೆ, ಏನು ಕುಡಿದ್ರು ಅದು ನಿಲ್ತಾ ಇಲ್ಲ. ಆಮೇಲೆ ಇದು ಜಾಸ್ತಿ ಬೇದಿ ಆದರೆ ಜಾಸ್ತಿ ಟೀ ಕುಡೀರಿ ಅಂತ ಹೇಳಿದ್ರು. ಟೀ ಕುಡಿದೆ, ಆ ಟೀ ಕುಡಿದ್ರು ಹೋಗ್ತಾ ಇಲ್ಲ, ಏನು ಮಾಡಿದ್ರು ಹೋಗ್ತಾ ಇಲ್ಲ. ಫ್ರೆಂಡ್ಸ್, ಅದು ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನಾದ್ರು ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇವನ್ಯಾರು ಗುರು, ಗಡಾರಿ ಸಲೀಮ್ಗೆ ಅಡ್ಡ ಹುಟ್ಟಿರೋ ಗಡ್ಪರಿ ನನ್ ಮಗ. ಲೇ, ಆ ಸಲಿಂಗ ಕಮ್ಮಿ ಸಲೀಮ್ಗೆ ಒಂದ್ ಸಜೆಷನ್ ಕೊಟ್ಟಿದ್ದೆ, ಅದಾದ್ಮೇಲೆ ಅವನಿಗೆ ಬೇದಿನೇ ಆಗ್ಲಿಲ್ಲ. ಹಾಗೆ ನಿಂಗೂ ಒಂದ್ ಸಜೆಷನ್ ಕೊಡ್ತೀನಿ ಕೇಳು. ಮಗ, ನಿಮ್ ಮನೆ ಮುಂದೆ ಬೀದಿ ನಾಯಿ ಇರುತ್ತಲ್ವಾ, ಅದ್ರ ಮುಂದೆ ಹೋಗಿ ಚಡ್ಡಿ ಬಿಚ್ಚಿ ನಿಂತ್ಕೋ, ನಕ್ಕನ್ ಅದು ಒಂದು ಸಲ ಕುಂಡಿ ಹಟ್ರೆ ಅರ್ಧ ಗಂಟೆ ಆದ್ರೂ ಸಾಮಾನ್ ಕಚ್ಕಂಡೇ ಇರ್ತದೆ. ಆಮೇಲೆ ನಿಂಗ್ ಬೇದಿ ಎಲ್ಲಿಂದ ಬತ್ತದೆ ಅಂತ ನೋಡುಮ. ನಾಯಿಗಳು ಬಂದು ಹಿಂಗ್ ಕೈತ ಬಂದ ರೋಡಲ್ಲಿ ಅಂಟ್ಕೊಂಡ್ಬಿಡ್ಬೇಕಂಗೆ ಒಳಗಡೆ ತಿಕ್ಕ. ನಮ್ಮ ಮಕ್ಕಳು ಏನ್ ವೇಸ್ಟ್, ನನ್ನ ಮಕ್ಕಳು ನೀವು ಇಲ್ಲೇ ಅಪ್ಪ ಸೂಪರ್ ಆಗಿ ಹೇಳ್ದೆ. ಆಂಜನೇಯ, ನಿನ್ನ ಭಕ್ತರನ್ನು ಎಂಥ ಸಂಕಷ್ಟದಲ್ಲಿ ಸಿಕ್ಕಿಸ್ತೀಯಪ್ಪ ನೀನು. ಎಂಥ ಬಿಸಿ ಏಟು ನನ್ನ ಕೈಗೆ ಇದು ಸ್ವೀಟು. ಯಾರೋ ಬಿಸಿ ಬಿಸಿ ಗಂಜಿ ಇವನು ಬಾಯ್ಗೆ ಸರಿಯಾಗಿ ಬಿಟ್ಟವನೆ, ಅದಕ್ಕೆ ವಾಯ್ಸ್ ಚೇಂಜ್ ಆಗೋಗಿದೆ. ಶಿವ, ಚೆನ್ನಾಗಿದೆ ಚೆನ್ನಾಗಿದೆ. ಯಾರು ಯಾರು ನೀನು ಹೇಳು. ನಾನ್ ರೀ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ? ಅಯ್ಯೋ, ನಿನ್ ಬಾಯಿ ಕೋಳಿ ಮರಿ ಬುಲ್ಲಿ ಹಾಕ, ಅಲ್ಲೇ ತಲೆ ಎತ್ಕೊಂಡು ನಾಗಾವಲ್ಲಿ ತರ ಮಾಡ್ತೀಯ ಅಂದ್ರೆ ಉಚ್ಚಮಲ್ಲಿ ತರ ರೀಲ್ಸ್ ಮಾಡ್ತಿರಲ್ರೋ, ಎಲ್ಲಿಂದ ಬರ್ತಿರೋ ನೀವೆಲ್ಲ? ಯಾರು ಇವ್ರಲ್ಲ? ಎಲ್ಲರಿಗೂ ನಮಸ್ಕಾರ. ನಾನಂತೂ ಇವತ್ತು ಹೊರಗಡೆ ನಡ್ಕೊಂಡು ಹೋಗಿದ್ದೆ, ತುಂಬಾ ಬಿಸಿಲು ಬಿಸಿಲು ಬಿಸಿಲು, ಯಪ್ಪಾ ದೇವ್ರೆ ತುಂಬಾ ಬಿಸಿಲು ಫ್ರೆಂಡ್ಸ್. ಅಲ್ಲಂತೂ ನಡ್ಕೊಂಡು ಹೋಗ್ತಾ ಇದ್ರೆ ಕಾಲೆಲ್ಲ ಸುಡ್ತಾ ಇದೆ, ಚಪ್ಪಲಿ ಬೇರೆ ಹಾಕೊಂಡು ಹೋಗ್ಲಿಲ್ಲ, ತುಂಬಾ ಸುಡ್ತಾ ಇತ್ತು ಬಿಸಿಲು. ನಾನಂತೂ ಬಂದ ಬಂದ ಮೇಘರಾಜ ಮೇಘರಾಜ ಅಂತ ಹಾಡಿ ಹಾಡಿ ಸಾಕಾಯ್ತು, ಮೇಘರಾಜ ಅಂತೂ ಬರಲೇ ಇಲ್ಲ. ಅಲ್ಲಿಂದ ಬರೋಷ್ಟೊತ್ತಿಗೆ ಬಾಯೆಲ್ಲ ಒಣಗೋಯ್ತು. ಅದಕ್ಕೆ ನೋಡ್ರಿ, ಎಳೆ ಸೌತೆಕಾಯಿ ಎಳೆ ಸೌತೆಕಾಯಿ ತಂದಿದ್ದೀನಿ, ಇದನ್ನು ತಿನ್ನೋಣ ಅಂತೇಳಿ. ನೀವು ಈ ಬಿಸಿಲಲ್ಲೆಲ್ಲ ಸೌತೆಕಾಯಿ ತಿನ್ನಿರಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಬಿಸಿಲು ಜಾಸ್ತಿ ಬಿಸಿಲಾಗ್ತಾ ಇದೆ, ಹಾಗಾಗಿ ಉರಿ ಉಷ್ಣ ಜಾಸ್ತಿ ಆಗ್ತಾ ಇರುತ್ತೆ. ನೋಡಿರಿ ಸೌತೆಕಾಯಿ. ಅಲ್ವಾ, ನೀವು ಕೂಡ ಸೌತೆಕಾಯಿ ತಗೊಂಡ್ ಬಂತೀನಿ. ಮಗ, ಒಂದೇಳ ನಿನ್ ಮುಖದಲ್ಲಿ ಬರ್ತಿರೋ ಬೆವರ್ಗೂ ನಿನ್ ಕೈಲಿರೋ ಆ ಸೌತೆಕಾಯಿಗೂ ಎಲ್ಲೋ ಮಿಸ್ ಹೊಡಿತಿದೆ. ನಿಜ ಹೇಳು, ನಿನ್ ಈ ವಿಡಿಯೋ ಮಾಡೋ ಮುಂಚೆ ಆ ಸೌತೆಕಾಯಿ ಜೊತೆ ಏನ್ ಮಾಡ್ತಿದ್ದೆ? ಕಳ್ಳ, ನಿಮಗ್ ಬ್ಯಾಟ್ರಿ ಇದೆ? ಬದನೆಕಾಯಿ ನೀಲಿದ್ಬೇಕಾ, ಕರಿದ್ಬೇಕಾ, ಬಿಳಿದ್ಬೇಕಾ, ಯಾವ್ದು ಬೇಕು ನಿಮ್ಗೆ ಬದನೆಕಾಯಿ? ಅಂದ್ರೆ ನೀನು ಆ ಟೈಪಾ? ಎರಡು ಹೋಳು ಮಾಡಿ ನೋಡ್ಬೇಕು ಒಳಗಡೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಈ ಬದನೆಕಾಯಿ ನೋಡಿ, ಮೇಲ್ ಮಾತ್ರ ಚೆನ್ನಾಗದೆ, ಒಳಗಡೆ ಏನು ಇಲ್ಲ, ಎಲ್ಲ ಕೊಳ್ತಾಗದೆ ಇದು ಬದನೆಕಾಯಿ. ಬಿಳಿದ್ಬೇಕಾ ನೋಡಿ, ಬಿಳಿ ಬದನೆಕಾಯಿ ನೋಡಕ್ ಮಾತ್ರ ಈ ತರ ಇದೆ, ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ. ಹೇಳ್ಬೇಕು ಅಂದ್ರೆ ಈಗ ಕರಿ ಬದನೆಕಾಯಿಯೇ ಚೆನ್ನಾಗಿದೆ. ಕರಿ ಬದನೆಕಾಯಿನೇ ನೀವು ತಗೊಳ್ಳಿ, ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ?
ಚೆನ್ನಾಗಿದೆ ಈ ಬದನೆಕಾಯಿ, ಇದೇ ಬದನೆಕಾಯಿನೆಲ್ಲ ನೀವು ತಗೋಬೇಕು ಕರಿ ಬದನೆಕಾಯಿ. ನಿಂದ ಆಲ್ರೆಡಿ ಕೊಳತೋಗಿದೆ, ಕುಯ್ಯೋದೇ ಬೇಡ, ನೋಡಿದ್ರೇನೆ ಗೊತ್ತಾಗತ್ತೆ. ಅಲ್ಲ, ಮೊದಲನೇ ಬದನೆಕಾಯಿ ಕುಯ್ದು ಚೆನ್ನಾಗಿಲ್ಲ ಅಂದೆ, ಕರಿ ಬದನೆಕಾಯಿ ಕುಯ್ದೇನೆ ಚೆನ್ನಾಗಿದೆ ಅಂದೆ. ಹಾಗಿದ್ರೆ ನಿಂಗೆ ಕರಿ ಬುಲ್ಕಾಯಿ ಬೇಕು ಅಂತ ಅರ್ಥನಾ? ಒಂದ್ ಕೆಲ್ಸ ಮಾಡು, ನಮ್ಮ ಅಭಿ ಅಂಕಲ್ ಬದನೆಕಾಯಿ ಒಂದ್ಸಲ ಟ್ರೈ ಮಾಡು. ನಿಮ್ಮನ್ನೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ಈ ಪಾಕಿಸ್ತಾನ್ ಬಾರ್ಡರ್ ಇದೆ ಗೊತ್ತಾ, ಅಲ್ಲಿ ಕರ್ಕೊಂಡೋಗಿ ನಿಲ್ಸ್ಬಿಟ್ಟು ಪಾಕಿಸ್ತಾನ ಅವ್ರಿಗೆ ಸಿಗಾಕಿಸ್ಬಿಡ್ಬೇಕು. ಅವಾಗ ಬುದ್ಧಿ ಬರ್ತದೆ ನಿಮಗೆ. ನನ್ನ ಮಕ್ಳು ಅಲ್ಲಿಗೆ ಹೋಗ್ಬಿಡ್ರಿ ಹೇಳ್ತೀನಿ. ಇಲ್ಲಿದ್ದು ಏನಕ್ಕೆ ನನ್ನ ಮಕ್ಳು ನಮ್ಮ ದೇಶದ್ದು ನಮ್ಮ ಕರ್ನಾಟಕದ ಹೆಸರಾಳು ಮಾಡ್ತೀರಾ? ಗಲೀಜು ನನ್ನ ಮಕ್ಳು. ನಿಮ್ಮಂಥ ನನ್ನ ಮಕ್ಳು ಇರೋದಕ್ಕೇನಲ್ಲೇ, ನಮ್ಮ ಕರ್ನಾಟಕದಲ್ಲೇ ಅವ್ರವ್ರು ನಮ್ಮ ಕರ್ನಾಟಕದವ್ರನ್ನ ನೋಡ್ಕೊಂಡು ಆಡ್ಕೊಂಡು ನಗೋದು. ಸ್ವಲ್ಪ ಆದರೂ ನಮ್ಮ ಕರ್ನಾಟಕಕ್ಕೆ ಹೆಸರು ತೊಗೊಂಬರೋದು ನೋಡ್ರಿ. ಸ್ವಲ್ಪ ಆದರೂ ಒಳ್ಳೆ ಕೆಲಸಗಳು ಮಾಡ್ರಿ. ಇಂಥ ತಿರುಗೋಕೆ ಕಂಟೆಂಟ್ ಇಲ್ದಿರೋ ವೀಡಿಯೋಗಳು ಮಾಡೋದಲ್ಲ. ಆಮೇಲೆ ಸಿ ಎಮ್ ಆರ್ ಅಂತ ಒಬ್ಬವನೇ ನನ್ನ ಫ್ರೆಂಡು, ಅವ್ನು ತಿಕ ಹೋಗ್ಬಿಟ್ಟು ನೆಕ್ಬಿಟ್ಟು ಅವ್ನ ಸುಮ್ಮನೆ ನೀನು ತಿಗ್ದಲ್ಲಿ ಇಟ್ಕೊಂಡ್ಬಿಡಿ ಹೇಳ್ತೀನಿ. ಯಾವ ಕಿರಿಕ ಒತ್ತಿನಪ್ಪ, ಸೋಮವಾರ ಬೇರೆ ಕೆಲ್ಸ್ಕೋಬೇಕು, ಸಂಜೆ ಸಿಗ್ತೀನಿ. ಶೌನಿ ಶಂಬಲಿಗೆ ಬರ್ತೀನಿ ಕಣ್ರಲ್ಲೇ. ನಮ್ಮ ಹುಡುಗ ತುಂಬಾ ಸ್ಮಾರ್ಟ್ ಆಗವನೆ, ಅದ್ಯಾಕೋ ಸ್ವಲ್ಪ ಕ್ಯೂಟ್ ಆಗವನೆ, ನೋಡಕ್ಷಾನೆ ಆಟ ಆಗವನೆ ಕಣ್ರಪ್ಪ. ಇದ್ಯಾವ್ದೋ ಕ್ರಾಸ್ ತಳಿ ಗುರು, ಮಾವುಂಟು ಆದ್ರೆ ತೊಟ್ಟಿಲ್ಲ. ಮೋಸ್ಟ್ಲಿ ಇವನು ಬಾಯ್ ಫ್ರೆಂಡ್ ನ ನೆನೆಸ್ಕೊಂಡು ಆಡ್ತಿರ್ಬೇಕು. ನಕ್ಕ ನೀ ಕೋಲಾಟ ಆಡೋರ್ ಸವಾಸನೆ ಬೇಡ ಗುರು. ನಾನು ಕಣ್ಣೆದ್ರಿಗೆದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಷ್ಟ ಫ್ರೆಂಡ್ಸ್, ಈಗ ನಾನೊಂದು ಸೂರ್ಯನ್ ಫೋಟೋ ಹಾಕಿದೆ. ಸೂರ್ಯ ಅಂದ್ರೆ ಸನ್ ಅಂದ್ರೆ ಇನಿಷಿಯಲಿ ಸನ್ ಅಂತ. ಓಹೋ, ಸಣ್ಣ ಅಂದ್ರೆ ಸೂರ್ಯನಾ? ನಾನು ಇಷ್ಟು ದಿನ ಸಣ್ಣ ಅಂದ್ರೆ ಪಕ್ಕದ ಮನೆ ಬೋಳಿ ಮಗ ಅನ್ಕೊಂಡಿದ್ದೆ. ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ನನಗೆ ಸೂರ್ಯದೇವರ ಮೇಲೆ ತುಂಬಾ ನಂಬಿಕೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಂಬಿಕೆ ಅಂದ್ರೆ ಈಗ ಒಂದ್ ಕನ್ನಡ ಹಾಡಿದೆ ಗೊತ್ತಿದೆ, ಓ ದಿನಕರ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ಅಂತ ಹೇಳ್ಬಿಟ್ಟು. ದಿನಕರ ಅಂದ್ರೆ ಸೂರ್ಯ, ಆಯ್ತಾ? ನನಗೇನು ಎಲ್ಲರಿಗೂ ಗೊತ್ತಿರತ್ತೆ, ನನಗೆ ಒಬ್ಬಳಿಗೆ ಗೊತ್ತಲ್ಲ. ಆಮೇಲೆ ನಾನು ಏನಕ್ಕೆ ಹಾಕ್ತೇನೆ ಅಂದರೆ ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ. ನನಗೆ ಅದೆಷ್ಟು ಮೆಡಿಸನ್ ತೊಗೊಂಡು ಹೋಗಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ. ಆ ಫೋಟೋನ ಏನಕ್ಕೆ ಹಾಕ್ತೇನೆ ಅಂದರೆ ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಯಾರೋ ಹೊಸ ಐ ಡಿ ಸ್ಟಾರ್ಟ್ ಮಾಡಿದ್ದಿಲ್ಲ, ಸ್ವೀಟ್ ಗರ್ಲ್ ಅಂಡರ್ಸ್ಕೋರ್ ರಾಜಶ್ರೀ 13 ಅಂತ. ಅದ್ರಲ್ಲಿ ಒಂದು ಯಾರೋ ಅದು ಒಂದು ವಿಡಿಯೋ ತಾನೇ ಒಂದು ಯಾವುದೋ ಒಂದು ವಿಡಿಯೋ ಅದರಲ್ಲಿ ತಾನೇ ಡಿಲೀಟ್ ಆಗೋದು, ತಾನೇ ಮತ್ತೆ ಬರೋದು ಮಾಡ್ತಿದ್ದೆ. ಯಾರಾದರೂ ಹ್ಯಾಕ್ ಹೀಕ್ ಮಾಡಿದ್ದಾರೇನಪ್ಪ ಅಂತ ಅನಿಸ್ತಾ ಇತ್ತು ನನಗೆ. ಅದಕ್ಕೆ ನಾನು ನನ್ನ ಐ ಡಿನ ಪ್ರೊಟೆಕ್ಟ್ ಮಾಡಪ್ಪ ಸೂರ್ಯದೇವ ಅಂತ ಹಾಕಿದ್ದೀನಿ. ನಿನ್ನ ಐ ಡಿನ ಪ್ರೊಟೆಕ್ಟ್ ಮಾಡಕ್ಕೆ ಸೂರ್ಯದೇವರನ್ನ ಕೇಳ್ಕೊಂಡಿದ್ಯಾ ಅಜ್ಜಿ? ಒಂದ್ ಕೆಲಸ ಮಾಡು, ನಿನ್ ಇನ್ಸ್ಟಾಗ್ರಾಮ್ ಐ ಡಿ ತಗೊಂಡು ಸರ್ಪ ಪೂಜೆ, ನವಗ್ರಹ ಪೂಜೆ, ಹೋಮ, ಹವನಗಳನ್ನ ಮಾಡಿಸು. ನಕ್ಕ ನವಾಗ ನಿನ್ನ ಐ ಡಿ ಯಾವನು ಹ್ಯಾಕ್ ಮಾಡಲ್ಲ. ನನಗೆ ಹೊಸ ಐ ಡಿ ಕ್ರಿಯೇಟ್ ಮಾಡಿದ್ದೀನಿ, ಬ್ಯಾಡ್ ಗರ್ಲ್ ನನ್ನ ಹಳೆ ಅಕೌಂಟ್ ಇತ್ತಲ್ಲ, ಬ್ಯಾಡ್ ಗರ್ಲ್ ಅಂಡರ್ಸ್ಕೋರ್ ರಾಜಶ್ರೀ 13 ಅಂತ. ಈಗ ಹೊಸ ಐ ಡಿ ಕ್ರಿಯೇಟ್ ಮಾಡಿದ್ದೀನಿ, ಸ್ವೀಟ್ ಗರ್ಲ್ ಅಂಡರ್ಸ್ಕೋರ್ ರಾಜಶ್ರೀ 13 ಅಂತ. ಬ್ಯಾಡ್ ಅಷ್ಟೇ ಚೇಂಜು, ಸೇಮ್ ಐ ಡಿ, ಬ್ಯಾಡ್ ಇಂದ ಸ್ವೀಟ್, ಬ್ಯಾಡ್ ಬದಲು ಸ್ವೀಟ್ ಅಷ್ಟೇ. ಇದು ಯಾವುದೋ ಮುದಿ ವಯಸ್ಸಲ್ಲಿ ಗರ್ಲ್ ತನ ತೋರಿಸ್ಕೊಂಡು ಬ್ಯಾಡ್ ಗರ್ಲು ಸ್ವೀಟ್ ಗರ್ಲು ಅನ್ಕೊಂಡು. ಲೇ ಅಜ್ಜಿ, ನೀನೆಲ್ಲೋ ಬಿಳಿ ಜಿರಳೆ ತಿಕ ಮೂಸಿ ನಶೆ ತಗೊಂತಾ ಇದೀಯಾ ಅನ್ಸುತ್ತೆ. ಮೊದಲು ಅದನ್ನ ಬಿಡು, ಉದ್ಧಾರ ಆಯ್ತೀಯಾ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಹಲೋ ಇನ್ಸ್ಟಾ ಫ್ರೆಂಡ್ಸ್, ಒಬ್ಬರ್ಯಾರೋ ನನಗೆ ಫಿಲ್ಟರ್ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ನೋಡೋಣ, ಹಂಗೆ ಫಿಲ್ಟರ್ ಇಲ್ಲ ಹೆಂಗೆ ಕಾಣ್ತೀನಿ ಅಂತ. ಚೆನ್ನಾಗಿ ಕಾಣ್ತೀನಿ. ನಾ ಒಂದೇ ಒಂದು ಫಿಲ್ಟರ್ ಯೂಸ್ ಮಾಡೋದು, ಬ್ಲಿಂಗ್ ಅಂತ, ಅದೇನಂತ ಪಾಪ್ಯುಲರ್ ಫಿಲ್ಟರ್ ಏನಲ್ಲ, ಏನೋ ಒಂದು ಸೆಲೆಕ್ಟ್ ಮಾಡಕ್ಕೆ ಹೋದಾಗ ಸಿಕ್ಕಿದ್ದು. ಅದು ನನ್ನ ಸ್ಕಿನ್ನಿಗೆ ಮಾತ್ರ ಸೂಟ್ ಆಗಿದೆ, ಬೇರೆ ಯಾರಿಗೂ ಸೂಟ್ ಆಗಲ್ಲ ಅದು. ಹೌದೌದು, ಇನ್ಸ್ಟಾಗ್ರಾಮ್ ಅವನಿಗೆ ಇನ್ನೇನ್ ತೆರೆಯೋ ಕೆಲ್ಸ, ನಿನ್ ಸ್ಕಿನ್ಗೆ ಮ್ಯಾಚ್ ಆಗಕ್ಕೆ ಅಂತಾನೆ ಫಿಲ್ಟರ್ ಮಾಡವನೆ ನೋಡು. ಅಲ್ಲ ಅಜ್ಜಿ, ನಿನ್ ಫಾಲೋವರ್ಸ್ ಫಿಲ್ಟರ್ ಹಾಕ್ಬೇಡಿ ಅಂತ ಹೇಳ್ತಿರೋದು ವಿಡಿಯೋ ಮೇಲೆ ಅಲ್ಲ. ನಿಗಿನ್ನೂ ಅರ್ಥ ಆಗಿಲ್ಲ ಅಜ್ಜಿ. ಅದು ಬಿಡು, ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಕೊಂಡು ತೂತುಚ್ಕೋತಿದ್ದು ನಾವೆಲ್ಲ ನೋಡಿದೀವಿ. ಆದ್ರೆ ಆ ಮ್ಯಾಟರ್ ಬೇಡ, ಈಗ ಮ್ಯಾಟರ್ ಉದ್ದ ಆಯ್ತದೆ, ಜೊತೆಲಿ ಸಾಮಾನು ಉದ್ದ ಆಯ್ತದೆ. ಅಣ್ಣ ಬೇರೆ ವಿಡಿಯೋ ಹಾಕೋಣ. ಹಲೋ ಇನ್ಸ್ಟಾ ಫ್ರೆಂಡ್ಸ್, ನನ್ನ ಹೊಸ ಐ ಡಿ, ನನ್ನೆಲ್ಲ ಫಾಲೋವರ್ಸಿಗೆ ಹೇಳ್ತಾ ಇದ್ದೀನಿ, ನನ್ನ ಹೊಸ ಐ ಡಿ ಸ್ಟಾರ್ಟ್ ಮಾಡಿದ್ದೀನಿ, ಬ್ಯಾಡ್ ಗರ್ಲ್ ರಾಜಶ್ರೀ ಇತ್ತಲ್ಲ ಅದನ್ನ ಹೊಸ ಐ ಡಿ ಸ್ಟಾರ್ಟ್ ಮಾಡಿದ್ದೀನಿ, ಸ್ವೀಟ್ ಗರ್ಲ್ ಅಂಡರ್ಸ್ಕೋರ್ ರಾಜಶ್ರೀ ಅಂತ. ಸೊ ಆ ರಾಜಶ್ರೀ, ಬ್ಯಾಡ್ ಗರ್ಲ್ ಅಂಡರ್ಸ್ಕೋರ್ ರಾಜಶ್ರೀ 13 ಅಂತಿತ್ತಲ್ಲ, ಈಗ ಸ್ವೀಟ್ ಗರ್ಲ್ ಅಂಡರ್ಸ್ಕೋರ್ ರಾಜಶ್ರೀ 13 ಅಂತ.
ನಿನ್ ಯಾವ ಗರ್ಲ್ ಅಂತ ಹಾಕಿ ಹೊಸ ಐ ಡಿ ಮಾಡಿದ್ರು ಚೂಲ್ ಗರ್ಲಾಟನ ಬಿಡಲ್ಲ ಅಲ್ವಾ? ಆಲ್ರೆಡಿ ಒಂದ್ ಐ ಡಿ ಮಾಡ್ಕೊಂಡು ಹುಡುಗರ್ನ ಚೆನ್ನಾಗಿ ಮುಂಡಾಯಿಸಿದ್ಯಾ? ಇನ್ನು ಅದೆಷ್ಟು ಜನರನ್ನ ಮುಂಡಾಯಿಸ್ಬೇಕು? ನಿನ್ ವಿಡಿಯೋ ಕೆಳಗೆ ಒಂದ್ ಕಾಮೆಂಟ್ ಇದೆ, ಓದ್ತೀನಿ. ನೆಕ್ಸ್ಟ್ ಲೆವೆಲ್ ಅನ್ಕೋ. ಅದು 500 ರೂಪಾಯಿ ಕೊಟ್ಟು 10 ಮಿನಿಟ್ಸ್ ಅಂತ ಹೇಳಿ 2 ಮಿನಿಟ್ಸ್ ಮಾತಾಡಿ ನನಗೆ ಮುಕ್ಳಿ ಹಟ್ಟೆ ಆದ್ರಗಿತ್ತೀರ. ಬೇಡ ಅದು. ಅಲ್ಲಲ್ಲೇ ತಮ್ಮ, ನಿಗೊಂದ್ ಮಾತ್ ಹೇಳಕತ್ತೀನಿ. ಈ ಮುದಿ ಹೊಲ್ನ ನೋಡಕ 500 ರೂಪಾಯಿ ಕೊಡೋ ಬದ್ಲಿ ನಮ್ ಮಿಯಾ ಡಾರ್ಲಿಂಗ್ ನ ನೋಡ್ಕೊಂಡು ಕೈ ಕೆಲ್ಸ ಮಾಡ್ಕೋಬೇಕಿತ್ತಲ್ಲ ತಮ್ಮ. ಮಿಯಾ ಖಲೀಫಾ, ಮಿಯಾ ಖಲೀಫಾ. ಇನ್ನ ಇವಳನ್ನ ನಂಬ್ಕೊಂಡು ವಿಡಿಯೋ ಕಾಲಿಗೆ ದುಡ್ಡಾಕಿರೋರ್ಗೆ ಊರ್ ಬಾಗ್ಲಾಯ್ತು. ಹಲೋ ಇನ್ಸ್ಟಾ ಫ್ರೆಂಡ್ಸ್, ಇದು ಮತ್ತೆ ನಂಬರ್ ಕೊಡ್ತಾ ಇದ್ದೀನಿ ನಾನ್ ಫಾಲೋವರ್ಸ್, ಹೊಸದಾಗಿ ಫಾಲೋ ಮಾಡೋರಿಗೆ ಮತ್ತೆ ನಾನ್ ಫಾಲೋವರ್ಸ್ಗೆ. 10 ಮಿನಿಟ್ಸ್ ವಿಡಿಯೋ ಕಾಲು 500 ಆಯ್ತಾ? ಇನ್ನೊಂದ್ಸಲ 10 ಮಿನಿಟ್ಸ್ ವಿಡಿಯೋ ಕಾಲು 500. ಸೊ ನೀವು ನನಗೆ ನೀವು ಹೆಲ್ಪ್ ಮಾಡಿ, ನಿಮಗೆ ನಾ ಹೆಲ್ಪ್ ಮಾಡ್ತೀನಿ ಆಯ್ತಾ? ಹೆಲ್ಪ್ ಫೋನ್ ಅಲ್ಲ, ಅದೇನ್ ಹೆಲ್ಪ್ ಮಾಡ್ತೀಯಾ ಅಜ್ಜಿ? ಅಲ್ಲಿಗೆ ವಿಡಿಯೋ ಕಾಲ್ ಮಾಡಿದ್ರೆ ಫೋನ್ ಇಂದ ಹೊರಗಡೆ ಕೈ ಹಾಕಿ ಇಲ್ಲಿ ಬಂದ್ ಅಲ್ಲಾಡಿಸ್ತೀಯಾ ಹೇಗೆ? ಅದು ಸರಿ ಬಿಡು, ಚಿಕ್ಕ ಶಾಂಪು ಅಲ್ಲಿ ಕಾಣಿಸೋ ಆಂಟಿನ್ ನೋಡ್ಕೊಂಡ್ ಜಡ್ಕ ಹೊಡ್ಕೊಳ್ಳೋ ನನ್ ಮಕ್ಳಿರೋ ತನಕ ನಿನ್ ಬಿಸ್ನೆಸ್ ಗೇನು ಕಮ್ಮಿ ಆಗಲ್ಲ. ಲೇ ಆ ಕ್ರಿಕೆಟ್ ಕ್ಯಾಬ್ ಬಾಲ್ ಇಲ್ಲಿಂದ ಓಡ್ಸೋ ನಕ್ಕ ನವಾಗ್ಲಿಂದ ಮೇಘರಾಜ ಮೇಘರಾಜ ಅನ್ಕೊಂಡು ಆ ಮೇಲೆ ಇರೋ ಮೇಘರಾಜನು ಇಸ್ಕೊಂಡು ಕುತ್ಕೊಂಡ್ಬಿಟ್ಟವನೆ, ಭೂಮಿ ಮೇಲೆ ಬೀಳ್ತಾನೆ ಇಲ್ಲ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಅಲ್ಲೂ ಬಂದು ಫಾಲೋ ಮಾಡ್ಬೋದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ ಕಿರಿಗುರು ವ್ಲಾಗ್ಸ್ ಅಂತ, ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ದೆನ್ ಬಾಯ್ ಲೋ ಬೋಸಡಿ ರಂಗ ಔಟ್ರೋ ಹಾಕೋ ಹಾಕೋ ಹಾಕೋ. ಅನ್ನಾನು ಹಳಸಿದ್ದಿತ್ತ, ನಾಯಿನು ಹಸುಗೊಂಡಿತ್ತ, ಅನ್ನ ಉಂಡ ಜೊಲ್ಲ ಸುರಿಸಿತ್ತ. 16 ಹುಡುಗರನ್ನ ಹಾಳು ಮಾಡ್ಯಾಳು ನಮ್ಮ ಓಣೆನ ಅಂಟಿ, ಈಗ ದೊಡ್ಡ ಸುಖದಾಗ ಬಿದ್ದಾಳು. ಎಲ್ಲ ಹೀರ್ಕೊಂಡಿ ಪವರ್ ಅಂಟಿ, ನಿನ್ನ ರಟ್ಟಿಗೆ ಪಿಟಿ ಪಿಟಿ ಅಂತವ ಜಂಪರ್.